नमस्कार वीक्षकरे केईनिंद लेटेस्ट अपडेट्स मोदलनेदु कर्नाटक सीईटी बग्गे हेळबेकु अंतंद्रे ई ओंदु सेकंड एक्सटेंडेड राउंड ना फलितांश बंदित्तु सो अडमिशन माड्कोळ्ळोदक्कागलि अंद्रे ई ओंदु शुल्क पावति माडिल्ल अंद्रे ई ओंदु अडमिशन आर्डर आगिरबहुदु अंद्रे पेमेंट माडोदागिरबहुदु अडमिशन आर्डर आगिरबहुदु कॉलेजिगे अडमिशन तेगेदुकोळ्ळोगो आगिरबहुदु कोने दिनांक 15 अक्टोबर अंत मेंशन माडिद्दारे ओके सो 15 अक्टोबर ओळगडे नीवु अडमिशन माड्कोळ्ळबेकु यारिगेल्ल सीट सिगुत्ते आलरेडि पेमेंट माडिद्रे मत्ते पेमेंट माडो आवश्यकते इल्ल अडमिशन आर्डर डाउनलोड माड्कोंडु ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಕಾಲೇಜಿಗೆ ವಿಸಿಟ್ ಮಾಡಿ ಅಡ್ಮಿಷನ್ನ ತೆಗೆದುಕೊಳ್ಳಿ. ಯೂಸ್ ಯೂನಿಟ್ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಬಟ್ ಇದು ಬಹಳ ಡಿಲೇ ಆಗಿರುತ್ತದ್ದು. ಕಾಮನ್ಲಿ ಹೇಳಬೇಕು ಅಂದರೆ ಆ್ಯಸ್ ಪರ್ ದ ರೂಲ್ ಸೆಕೆಂಡ್ ರೌಂಡ್ವರೆಗೂ ಯೂಸಲಿ ಈ ಒಂದು ಸೀಟ್ ಹೆಚ್ಚಳ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಬಟ್ ಮಾಪಪ್ ರೌಂಡಲ್ಲಿ ಮೊದಲನೇ ಸಲ ಅನ್ಕೋತೀನಿ ಕೆಇನಲ್ಲಿ ಸೀಟ್ ಇಲ್ಲಿ ಏನಪ್ಪ ಅಂದರೆ 100 ಸೀಟ್ ಅಂದರೆ ಕೆಂಪೇಗೌಡ ಕಾಲೇಜಿನಲ್ಲಿ ಹೆಚ್ಚಳ ಆಗಿದ್ದು ಅದು ಮಾಪಪ್ ರೌಂಡಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಬಟ್ ಏನಪ್ಪ ಅಂತಂದರೆ ಆಲ್ರೆಡಿ ಯಾರಿಗೆ ಈ ಒಂದು ಜಸ್ಟ್ ಮಿಸ್ ಆಗಿರುವಂಥದ್ದು ಅಂದರೆ ಯಾರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕಿರೋದಿಲ್ವೋ ಅಥವಾ ಗೌರ್ಮೆಂಟ್ ಕೋಟದಲ್ಲಿ ಸಿಕ್ಕಿರೋದಿಲ್ಲೋ ಅವ್ರು 12 ಆಗಿ ಸ್ವಿಚ್ ಆಗಿರ್ತಾರೆ. ಅವರಲ್ಲಿ ಈಗ ಈ ಒಂದು 40 ಸೀಟ್ಗಳು ಅಪ್ರಾಕ್ಸಿಮೇಟ್ ಅಂದರೆ 40 ಸೀಟ್ಗಳು ಈ ಒಂದು ಕೆಂಪೇಗೌಡ ಕಾಲೇಜಿನಲ್ಲಿ ಹೆಚ್ಚಳ ಆಗಿರೋದ್ರಿಂದ ಅಂದರೆ ಗೌರ್ಮೆಂಟ್ ಕೋಟ ಹೇಳ್ತಾ ಇದ್ರೆ ಟೋಟಲ್ 100 ಸೀಟ್ ಹೆಚ್ಚಳ ಆಗಿರುವಂಥದ್ದು. ಆ್ಯಸ್ ಪರ್ ದ ರೂಲ್ 40 ಸೀಟ್ಗಳು ಬರ್ತವೆ ಕಾಮನ್ಲಿ. ಆಮೇಲೆ ಗೌರ್ಮೆಂಟ್ ಕೋಟದಲ್ಲಿ ಬಂದಿದ್ದು ಆ ಒಂದು 12 ಪಡೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇತ್ತು. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಂದು ಸಲ ಅವಕಾಶ ಕೊಡುತ್ತೋ ಅಥವಾ ಏನೋ ಅನ್ನೋದ್ರ ಬಗ್ಗೆ ನಾವು ನೋಟಿಫಿಕೇಷನ್ ಬಂದಮೇಲೆ ತಿಳಿದುಕೊಳ್ಬೇಕು. ಒಟ್ಟಾಗಿ ಸೀಟ್ ಹೆಚ್ಚಳಾಗಿರುವಂಥ ಇನ್ಫಾರ್ಮೇಷನ್ ಬಂದಿದೆ. ಬಟ್ ಡೀಟೇಲ್ ಆಗಿ ಅಂದರೆ ಈಗ ನೋಡಿ ಕಾಮನ್ ಹೇಳಬೇಕಂತಂದರೆ ಈಗ 12 ಲಾಕ್ಸ್ ಸಿಗುವಂಥ ವಿದ್ಯಾರ್ಥಿಗಳು ಏನು ಈಗ ಈಗ ಜಸ್ಟ್ ಮಿಸ್ ಆಗಿರುವಂಥ ಅಂದರೆ 1,000, 2,000, 3,000, 4,000 ಈ ಒಂದು ರ್ಯಾಂಕಿಂಗ್ನಲ್ಲಿ ಡಿಫ್ರೆನ್ಸ್ ಇದ್ದು ಅವರಿಗೆ 12 ಲಾಕ್ ತೆಗೆದುಕೊಂಡಿರೋ ವಿದ್ಯಾರ್ಥಿಗಳಿಗೆ ಈ ಒಂದು ಹೆಚ್ಚಳಾಗಿರೋ ಕಾರಣದಿಂದಾಗಿ ಈಸಿಲಿ ಇಲ್ಲಿ ಸಿಗುವಂಥ ಸಾಧ್ಯತೆ ಅನ್ನೋದು ಸಹ ಜಾಸ್ತಿ ಇರುವಂಥದ್ದು. ಸೊ ಹಾಗಾಗಿ ನೋಡೋಣ ಕೆ ಎನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಒಟ್ಟಾಗಿ ಸೀಟ್ ಹೆಚ್ಚಳಾಗಿದ್ದು ಆಫಿಷಿಯಲಿ ನೋಟಿಫಿಕೇಷನ್ ಬಂದಿದೆ. ಬಟ್ ಏನು ಆ ಒಂದು ನಿರ್ಧಾರ ಕೆ ಇ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಸಹ ಡಿಪೆಂಡ್ ಇದೆ. ಏನೇ ಅಪ್ಡೇಟ್ ಬಂದರೂ ಸಹ ನಿಮಗೆ ಹೇಳ್ತಿರ್ತೇನೆ. ಓಕೆ ಮತ್ತೆ ಸಿಗೋಣ ಮುಂದೆ ಇಡಲಿ. ಟೇಕ್ ಕೇರ್, ಬಾಯ್.